ಕನ್ನಡ ಚಿತ್ರರಂಗದ ಟ್ರೆಂಡ್ ಸೆಟ್ಟರ್ಗಳಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಒಬ್ಬರು. ಹಿ ಈಸ್ ನಾಟ್ ಓನ್ಲಿ ಟ್ರೆಂಡ್ ಸೆಟ್ಟರ್, ಅವ್ರದ್ದು ಹೆಸರಲ್ಲೇ ಒಂದು ಬ್ರ್ಯಾಂಡ್ ಇದೆ. ನಾನು ಆಗಲೇ ಹೇಳ್ದಂಗೆ ಇಂದ್ರಜಿತ್ ಲಂಕೇಶ್ ಅಂದರೆ ಪಿ ಲಂಕೇಶ್ ಅವರ ಮಗ. ಅವರು ಸಾಕಷ್ಟು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ, ನ್ಯೂ ಟ್ಯಾಲೆಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಾಲಿವುಡ್ ರೇಂಜ್ಗೆ. ಅವರು ಹೋಗಿ ಇವತ್ತು ನಿಂತಿದ್ದಾರೆ, ಗ್ಲೋಬಲ್ ವೈಸ್ ಮಿಂಚ್ತಾ ಇದ್ದಾರೆ. ಅಂಥ ಒಬ್ಬ ಡೈರೆಕ್ಟರು ತಮ್ಮ ಸ್ವಂತ ಮಗನನ್ನು ಲಾಂಚ್ ಮಾಡ್ತಾ ಇದ್ದಾರೆ ಗೌರಿ ಸಿನಿಮಾದ ಮೂಲಕ. ಗೌರಿ ಅಂದರೆ ಅವ್ರಿಗೆ ಎಮೋಷ್ನಲಿ ಕನೆಕ್ಟೆಡ್ ನೇಮು, ಸ್ವಂತ ಅಕ್ಕ. ಸೊ ಹೀರೋಗೆ ಅತ್ತೆ ಆಗಬೇಕು. ಸೊ ಹಾಯ್ ಸರ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಗೌರಿ ಸಿನಿಮಾ ಯಾಕೆ ಇದೇ ಟೈಟಲ್ ಅನ್ನಿಸ್ತು, ಮಗನ ಲಾಂಚ್ಗೆ ಇದೇ ಟೈಟಲ್ ಇಡಬೇಕನ್ನಿಸ್ತು? ಗೌರಿಯ ಒಂದು ಮಕ್ಕನ ಒಂದು ನೆನಪಿನಲ್ಲಿ ಯಾಕೆ ಅವರ ಹೆಸರನ್ನೇ ಇಡಬಾರ್ದು? ಹಲವಾರು ಯುವಕರಿಗೆ ಇಡೀ ಭಾರತದಲ್ಲಿ, ವಿದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಸ್ಫೂರ್ತಿಯಾದವರು ಗೌರಿ, ಅವರ ಹೋರಾಟದ ಮೂಲಕ. ಮತ್ತು ಗೌರಿ ನನ್ನ ಅಕ್ಕ, ಮತ್ತು ನನ್ನ ಅಕ್ಕನಕ್ಕಿಂತ ಮೀರಿ ನನ್ನ ತಾಯಿ ಆಗಿದ್ದಳು ನನ್ನ ಒಂದು ಯುವ ಒಂದು ದಿನಗಳಲ್ಲಿ. ಸೊ ಅವಳು ಒಂದು, ಮತ್ತು ಅವಳು ತುಂಬ ಸಣ್ಣ ವಯಸ್ಸಿನಲ್ಲಿ ತೀರೋದ್ಲು, ಅದು ತುಂಬ ಒಂದು ದುರಂತ ಅಂತ ಹೇಳ್ಬೋದು. ಮತ್ತು ವೈಯಕ್ತಿಕವಾಗಿ ನನಗೆ ತುಂಬ ಹತ್ತಿರವಾಗಿದ್ದಳು. ಮತ್ತು ಅವಳು ಅವಕಾಶ ಸಿಕ್ಕಿದಾಗೆಲ್ಲ ಅವಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ, ಮತ್ತು ಯಾವತ್ತೂ ಅವಳು ನನ್ನ ಒಂದು ವೈಯಕ್ತಿಕವಾದ ಒಂದು ಸಂಬಂಧದ ಬಗ್ಗೆ ಮಾತಾಡಿಲ್ಲ. ಮತ್ತು ಇಲ್ಲಿ, ಮತ್ತು ನಾನು ಆ ಸಿನಿಮಾನಲ್ಲಿ ಒಂದು ಯುವಕರಲ್ಲಿ, ಒಂದು ವೈದ್ಯಕೀಯ ಹುಡುಕ ಒಂದು ಯುವಕರಲ್ಲಿ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಿರೋವಂಥ ಯುವಕರಲ್ಲಿ ಒಂದು ಸ್ಫೂರ್ತಿ ನೀಡುವಂಥ ಒಂದು ಕತೆ ಇದು. ಸೊ ಈ ಥರ ಒಂದು ಕತೆಗೆ ಯಾಕೆ ಗೌರಿ ಅಂತ ಟೈಟ್ಲ್ ಇಡಬಾರ್ದು, ಮತ್ತು ನಮ್ಮ ಅಕ್ಕನ ಮತ್ತೆ ನೆನಪಿಸ್ಬಾರ್ದು, ಮತ್ತು ಯುವಕರಲ್ಲಿ ಮತ್ತೆ ಆ ಒಂದು ಸ್ಫೂರ್ತಿಯನ್ನು ನೀಡಬಾರ್ದು ಅನ್ನೋ ಒಂದು ಕಾರಣದಿಂದ, ಮತ್ತು ಅವಳಿಗೆ ನನ್ನ ಮಕ್ಕನಿಗೆ ಈ ಒಂದು ಸಿನಿಮಾ ಮತ್ತು ಆ ಟೈಟಲ್ನ ಒಂದು ಅರ್ಪಣೆ ಮಾಡ್ತಾ ಇದ್ದೀನಿ ಅವಳ ಹೆಸರಲ್ಲಿ, ಮತ್ತು ಅವಳ ಒಂದು ನೆನಪಿನಲ್ಲಿ ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಇಂದ್ರಜಿತ್ ಅವರ ಸಿನಿಮಾಗಳಲ್ಲಿ ಗ್ಲಾಮರ್ಗೆ ಏನೋ ಕೊರತೆ ಇರಲ್ಲ. ಕಂಟೆಂಟ್ ಬಗ್ಗೆ ಮಾತಾಡಿದ್ರಿ, ಗ್ಲಾಮರ್ ಎಲ್ಲನೂ ನಿಮ್ಮ ಮಗನಲ್ಲೇ ತುಂಬಿದೆ ಅಂತಕ್ಕಂಥದ್ದು. ಸಾಕಷ್ಟು ಜನ ಋತಿಕ್ ರೋಷನ್ ಥರ ಇದ್ದಾರೆ ಅಂತೆಲ್ಲನೂ ಕಮೆಂಟ್ಸ್ ಮಾಡ್ತಿದ್ರು, ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು. ಇಲ್ಲ, ಅವನ ಒಂದು ನೋಡೋದಕ್ಕಿಂತ ಇನ್ನೂ ಪ್ರತಿಭೆ ಚೆನ್ನಾಗಿದೆ ಅವನಿಗೆ, ಮತ್ತು ಶ್ರಮಜೀವಿ, ಮತ್ತು ತುಂಬ ಇನ್ನೋಸೆಂಟ್ ಬಾಯ್, ಮತ್ತು ಒಂದು ಯಾವುದೇ ಒಂದು ಏನಂತಾರೆ ಡೆಸ್ಟಿನೇಷನ್ ಗೊತ್ತಿಲ್ಲದೆ ಒಂದು ಶ್ರಮ ಪಡೆದಿದೆಯಲ್ಲ, ಅದು ತುಂಬ ಕಷ್ಟ. ಇವತ್ತಿನ ಯುವಕರಲ್ಲಿ ಅದು ನಾನು ಕಾಣಿದ್ದೀನಿ. ಯಾಕೆಂತಂದರೆ ಡೆಸ್ಟಿನೇಷನ್ ಗೊತ್ತಿರಲ್ಲ, ಆದರೆ ಶ್ರಮ ಪಡ್ತಾ ಇರ್ತಾರೆ, ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಬೆವರು ಸುರಿಸ್ತಾ ಇರ್ತಾರೆ, ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಗೊತ್ತಿರಲ್ಲ ಅವ್ರಿಗೆ ಸಿನಿಮಾ ಇದೆ ಅಥವಾ ನಾಳೆ, ನಾವೆಲ್ಲ ಮುಂಚೆ ಏನು ಅಂತಂದರೆ ಒಂದು ಸಿನಿಮಾ ಇದೆ ಅಂದ್ಬಿಟ್ಟು ತಯಾರಿ ತೊಗೊತಾ ಇದ್ವಿ. ಸಿನಿಮಾನೂ ಇಲ್ಲದೆ, ಒಂದು ಗುರಿನೂ ಗೊತ್ತಿಲ್ಲದೆ, ಒಂದು ವೇದಿಕೆಯೂ ಇಲ್ಲದೆ ಒಂದು ಹೋರಾಟ ಮಾಡೋದಿದೆಯಲ್ಲ, ಅದು ಅದ್ಭುತ. ಯಾಕೆ ಅಂತಂದರೆ ಇವನು 3 ವರ್ಷ 95% ಸೆಕೆಂಡ್ ಪಿಯುಸಿಯಲ್ಲಿ ಬಂದಾದ ನಂತರ ನಾನು ಸಿನಿಮಾ ಮಾಡಬೇಕು, ನಾನು ನಟನೆಗೆ ಇಳಿಬೇಕು ಅಂತ ಹೇಳ್ದೆ. ಯಾಕಂತಂದರೆ ಸ್ಟಡೀಸ್ ಬೇಡ ಅಂತ ಅಂದ್ಬಿಟ್ಟು ಅವನು ಇಲ್ಲಿ ಚಿತ್ರರಂಗಕ್ಕೆ ಬರಲಿಲ್ಲ. ಸ್ಟಡೀಸಲ್ಲಿ ಚೆನ್ನಾಗೇ ಓದ್ತಾ ಇದ್ದ, ಆದರೆ ತಾತನ ಒಂದು ಕಲಾ ಮಾಧ್ಯಮದಲ್ಲಿದ್ದರು ತಾತ, ಅವರಿದ್ದಾಗ ನಾನು ಯಾಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಅವನ ಒಂದು ಆರ್ಗ್ಯುಮೆಂಟು. ನಮ್ಮ ತಾತ, ನಮ್ಮ ತಂದೆ ಲಂಕೇಶ್ ಅವರ ಒಂದು ಕಲಾ ಮಾಧ್ಯಮದ ಬಗ್ಗೆ ನಿಮಗೆ ಗೊತ್ತಿದೆ, ಅವರ ಒಂದು ಸಾಹಿತ್ಯ ಮಾಧ್ಯಮದ ಬಗ್ಗೆ ನಿಮಗೆ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಅದಾದ ನಂತರ ಡಿಗ್ರಿನಲ್ಲಿ ಒಂದು ಥಿಯೇಟರ್ ಸ್ಟಡೀಸ್ ನಾಟಕಗಳನ್ನ ಮಾಡಿಕೊಂಡು, ಮತ್ತು ನ್ಯೂಯಾರ್ಕ್ ಹೋಗಿ ಅಲ್ಲಿ ತರಬೇತಿ ಪಡೆದು, ಅಲ್ಲೊಂದು ವರ್ಕ್ಶಾಪ್ ಮಾಡಿ, ಅಲ್ಲಿ ಒಂದು ಸಿನಿಮಾನಲ್ಲಿ ನಟನೆ ಮಾಡಿ, ಮತ್ತು ವಾಪಸ್ ಬಂದು ಅಷ್ಟೇ ಅಲ್ಲ, 2 ವರ್ಷ ಮತ್ತೆ ಇಲ್ಲಿ ಚೇತನ್ ಡಿಸೋಜ ಅವರ ಆ್ಯಕ್ಷನ್ ಮೂಲಕ ಇರ್ಬೋದು, ಮತ್ತು ಮುರಳಿ ಮಾಸ್ಟರಿನ ಡ್ಯಾನ್ಸ್ ಮೂಲಕ ಇರ್ಬೋದು, ಮತ್ತು ಪ್ರಶಾಂತ್ ಮತ್ತು ನಿರ್ಮಲಾ ಅವರ ಒಂದು ಅವರು ನೀನಾ ಸಂಬಂಧ ಬಂದಿರೋಂಥ ವ್ಯಕ್ತಿಗಳವರು, ಅವ್ರ ಮೂಲಕ ಒಂದು ನಟನೆಯಲ್ಲಿ ತರಬೇತಿ ಪಡೆದಿರೋದಿರ್ಬೋದು, ಮತ್ತು ರಂಗಶಂಕರದಲ್ಲಿ ಆ್ಯಕ್ಟಿಂಗ್ ಮಾಡೋದಿರ್ಬೋದು, ನಾಟಕಗಳು, ಮತ್ತು ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದಿರ್ಬೋದು, ಇದೆಲ್ಲ ಮಾಡಿ 2 ವರ್ಷ ಅದಾದ ನಂತರ ನನ್ನ ಸಿನಿಮಾಗೂ ಬಂದಾಗ ನಾನು ಹಂಗೆ ಅವಕಾಶ ಕೊಡಲಿಲ್ಲ, ಒಂದು ರೆಡ್ ಕಾರ್ಪೆಟ್ ಹಾಕಲಿಲ್ಲ. ಹಲವಾರು ಬೇರೆ 5 ಜನದ ಜೊತೆ ಇವನಿಗೂ ಅವಕಾಶ ಕೊಡ್ತಾಯಿದ್ದೀನಿ. ಯುವಕರು ಅವರು ಇದ್ದಾರೆ, 4-5 ಜನ, ಸಾನಿಯಾ ಅಯ್ಯರು ಕೂಡ ಹೊಸಬರು, ಮತ್ತು ಅವ್ರ ಜೊತೆಗೆ ಇನ್ನೂ ಒಂದು 3 ಜನ ಯುವಕರು ಹೊಸಬರು ಒಂದು ವೇದಿಕೆಯಲ್ಲಿ, ಇವನು ಒಂದು ಒಬ್ಬ ಸದಸ್ಯ. ಮತ್ತು ಆಡಿಷನ್ ಮೂಲಕ ಅವನು ಆಯ್ಕೆ ಮಾಡಿದ್ದು, ಅವ್ರ ಜೊತೆಗೆ ಆಡಿಷನ್ ಮಾಡಿದೆ, ಸ್ಕ್ರೀನ್ ಟೆಸ್ಟ್ ಮಾಡಿದೆ, ಹಲವಾರು ಸೀನ್ಗಳು ಕೊಟ್ಟೆ, ಸಿನಿಮಾ ಸೀನ್ಗಳು ಕೊಟ್ಟು ತರಬೇತಿ ಪಡೆದು ಇವತ್ತು ಬಂದಿದ್ದಾನೆ ಇಲ್ಲಿ. ಬರೀ ಗಾಡ್ನ ನಂಬ್ಕೊಂಬಂದ್ರೆ ಆಗಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ಹಿಂದೆ ಒಬ್ಬ ಗಾಡ್ ಫಾದರ್ ಇರಬೇಕಾಗುತ್ತೆ. ಅಫ್ಕೋರ್ಸ್ ಅವ್ರಿಗೆ ಗ್ರ್ಯಾಂಡ್ ಫಾದರ್ ಇದ್ದರು, ಅಂದರೆ ಕಲಾತ್ಮಕವಾಗಿ ಅವರ ಬೆಳವಣಿಗೆಗೆ ಪೂರಕವಾಗಿ ಇನ್ಸ್ಪೈರ್ ಆಗಿದ್ದರು, ಜೊತೆಗೆ ನೀವು ಒಬ್ಬ ಗಾಡ್ ಫಾದರಾಗಿ ಫಾದರಾಗಿ ಜೊತೆಗಿದ್ದೀರಾ. ಸೊ ಇದು ನನ್ನ ಮೇಲೆ ನಿಜಕ್ಕೂ ದೊಡ್ಡ ಜವಾಬ್ದಾರಿ ಇದೆ. ಆ ಹೆಸರಿಗೆ ಚ್ಯುತಿ ಬರದೇ ಇರೋ ರೀತಿ ನಾನು ನನ್ನ ಕರಿಯರ್ನ ಬಿಲ್ಡ್ ಮಾಡ್ಕೊತೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಈ ಹಿಂದೆ ನನ್ನ ಜೊತೆ ಮಾತಾಡ್ತಾ ನಿಮ್ಮ ಮಗ ಹೇಳ್ತಾಯಿದ್ರು. ಅವನಿಗೆ ಗಾಡ್ ಫಾದರ್ಕ್ಕಿಂತ ಗ್ರ್ಯಾಂಡ್ ಫಾದರ್ ತುಂಬ ಸ್ಫೂರ್ತಿ ನೀಡಿದ್ದಾರೆ ಅವನಿಗೆ. ಯಾಕೆಂತಂದರೆ ಗ್ರ್ಯಾಂಡ್ ಫಾದರಿನ ಅವ್ವ ಕವನ ಓದಿ ಹಲವಾರು ಕವನ ಸ್ಕೂಲಲ್ಲೇ ಬರಿತಾ ಇದ್ದ,
ಮತ್ತು ಅದಾದ ನಂತರ ಅವರ ಒಂದು ಸಾಹಿತ್ಯದ ಮೂಲಕ, ಅವರ ಬರವಣಿಗೆ ಮೂಲಕ, ಅವರ ಪತ್ರಿಕೋದ್ಯಮ, ಅವರ ಸಿನಿಮಾದ ಮೂಲಕ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾನೆ. ಯಾಕೆಂದರೆ ನಮ್ಮ ತಂದೆನೂ ಕೂಡ ಪಿ ಲಂಕೇಶ್ ಕೂಡ ಅವರ ಫಸ್ಟ್ ಸಿನಿಮಾದಲ್ಲೇ ಚೊಚ್ಚಲ ಸಿನಿಮಾದಲ್ಲೇ ಒಂದು ಡೈರೆಕ್ಟರಾಗಿ ಒಂದು ರಾಜ್ಯ ಪ್ರಶಸ್ತಿ ಪಡೆದವರು ಮತ್ತು ಸ್ವರ್ಣ ಕಮಲ ಪಡೆದವರು. ಸೊ ಅದೆಲ್ಲ ಇವನಿಗೆ ಸ್ಫೂರ್ತಿ ನೀಡಿದ್ದಾರೆ. ಅದನ್ನು ನಾನು ಯಾವತ್ತೂ ನೆನಪಿಸ್ಕೊತೀನಿ. ಯಾಕೆಂದರೆ ನಮ್ಮ ತಂದೆ ನನಗಷ್ಟೇ ಅಲ್ಲ, ಕರ್ನಾಟಕದ ಹಲವಾರು ಯುವಕರಿಗೆ ಇವತ್ತು ಪತ್ರಕರ್ತರಿಗಿರ್ಬೋದು ಮತ್ತು ಸಾಹಿತಿಗಳಿಗಿರ್ಬೋದು ನಿರ್ದೇಶಕರಿಗಿರ್ಬೋದು ಅವರಿಗೆಲ್ಲ ಒಂದು ಅವರ ಒಂದು ಸಾಂಗ್ಗಳ ಮೂಲಕ ಇವತ್ತಿಗೂ AIRಅಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಕೆಂಪಾದವೋ ಎಲ್ಲ ಕೆಂಪಾದವೋ ಬರ್ತಾನೇ ಇರುತ್ತೆ. ಅದನ್ನು ಕೇಳ್ತಾ ಸ್ಫೂರ್ತಿ ಪಡೀತಾರೆ ಹಲವಾರು ಜನ, ಇವತ್ತು ಪಡೀತಾರೆ ಅವರು. ಅಷ್ಟು ಹಲವಾರು ಯುವಕರಲ್ಲಿ ಇವನು ಒಬ್ಬ. ನಾವು ಪತ್ರಿಕೋದ್ಯಮ ಕೂಡ 3ನೇ ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನೋಡ್ತಿದ್ವಿ. ಪಿ ಲಂಕೇಶ್ ಆದಮೇಲೆ, ಇಂದ್ರಜಿತ್ ಲಂಕೇಶ್ ಆದಮೇಲೆ, ಸಮರ್ಜಿತ್ ಮೂಲಕ ನಿಮ್ಮ 2ನೇ ಮಗ ಕೂಡ ಪಕ್ಕದಲ್ಲೇ ಇದ್ದಾರೆ ಈ ಕಡೆ. ಸೊ ಆದರೆ ಇವರು ನಮಗೆ ಪತ್ರಿಕೋದ್ಯಮದಲ್ಲಿ ಅಷ್ಟು ಆಸಕ್ತಿ ಇಲ್ಲ, ನನಗೆ ನಾನು ಮೊದಲಿಂದಾನು ಹೀರೋ ಆಗಬೇಕು ಅಂದ್ಕೊಂಡಿದ್ದೆ ಅಂತಕ್ಕಂಥ ಮಾತು ಹೇಳ್ತಾಯಿದ್ರು. ಸೊ ಸಿನಿಮಾ ವಿಚಾರದಲ್ಲೂ ನೋಡೋದಾದರೆ 3 ಜನ್ರೇಷನ್ ಬ್ಯಾಕ್ ಟು ಬ್ಯಾಕು 3ನೇ ಜನ್ರೇಷನ್ ಅಡಿ ಇಡ್ತಾ ಇದೆ. ಸೊ ಪತ್ರಿಕೋದ್ಯಮ ಸಿನಿಮಾ ಸಿನಿಮಾ ಆಗ್ತಾ ಇದೆ, ಪತ್ರಿಕೋದ್ಯಮ ನಿಮಗೆ ಕೊನೆ ಆಗುತ್ತಾ ಹೇಗೆ ಅಂತಕ್ಕಂಥ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕೆ ಅಂತಂದರೆ ನಮ್ಮ ಅಪ್ಪ ಪತ್ರಿಕೋದ್ಯಮ ಬರೋಕ್ಕೂ ಮುಂಚೆ ಒಬ್ಬ ನಟನಾಗಿ ಸಂಸ್ಕಾರ ಮೂಲಕ ನಟನಾಗಿ ಬಂದಿದ್ದು, ಪಾದಾರ್ಪಣೆ ಮಾಡಿದ್ದು. ಸಂಸ್ಕಾರ ನಂತರ ನಿರ್ದೇಶಕನಾಗಿ ಪಲ್ಲವಿ ಮೂಲಕ ಬಂದಿದ್ದು, ಪಲ್ಲವಿ ನಂತರ ಎಲ್ಲಿಂದಲೋ ಬಂದವರು ಮಾಡಿದ್ದು. ಸೊ ಅದರಲ್ಲಿ ಪಲ್ಲವಿನಲ್ಲೂ ನಟನೆ ಮಾಡಿದರು ಒಂದು ಸೆಕೆಂಡ್ ಹೀರೋ ಆಗಿ, ಮತ್ತು ನಿರ್ದೇಶನ ಮಾಡಿದರು. ಸೊ ಈ ರೀತಿಯಲ್ಲಿ ಇವಾಗ ನಟನೆಗೆ ಬಂದಿದ್ದಾನೆ. ನಿರ್ದೇಶನ ಮತ್ತು ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಇವೆಲ್ಲ ಒಂಥರ ಕನೆಕ್ಟೆಡ್ ಎಲ್ಲನೂ. ಮತ್ತು ಮುಂದೆ ಬರ್ಬೋದು ಹೇಳೋಕ್ಕಾಗಲ್ಲ. ಆದರೆ ಇವತ್ತು ಒಂದು ಯಾವುದೇ ಒಂದು ಮಾಧ್ಯಮದಲ್ಲಿರ್ಬೋದು ಒಂದು ಒಂದು ಶ್ರಮಪಟ್ಟು ಒಂದು ಆಸೆ ಪಟ್ಟು ಮಾಡುವಂತ ಹೇಳಿರೋದು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಾದರೆ, ನೀವು ಇತ್ತೀಚೆಗೆ ಸಾಕಷ್ಟು ವಿಷಯಗಳ ಬಗ್ಗೆ ಹೋರಾಟಗಳನ್ನು ಮಾಡ್ತಾಯಿದ್ರಿ, ಬರವಣಿಗೆ ಮೂಲಕ ಇರ್ಬೋದು ಅಥವಾ ಮಾತಿನ ಮೂಲಕ ಇರ್ಬೋದು, ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡ್ತಾಯಿದ್ರಿ. ಸೊ ಆ ಪ್ರಚಲಿತ ವಿಷಯಗಳ ಮೇಲೆ ಈ ಸಿನಿಮಾದ ಕಂಟೆಂಟ್ ಇರುತ್ತಾ ಅಂತಕ್ಕಂಥದ್ದು, ಯಾಕಂದರೆ ಒಂದಷ್ಟು ರಿಯಲ್ ಬೇಸ್ಡ್ ಇನ್ಸಿಡೆಂಟ್ಗಳ ಮೇಲೆ ಈ ಕತೆ ನಿಂತಿರುತ್ತೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳ್ತಾಯಿದ್ರಿ. ಸೊ ಹೋರಾಟ ಮತ್ತು ಸಿನಿಮಾ ತುಂಬ ಹತ್ತಿರವಾದದ್ದು. ಆದರೆ ಹೋರಾಟ ಮಾಡಿದ್ದನ್ನು ಸಿನಿಮಾ ಮೂಲಕ ಹೇಳೋದಿದೆಯಲ್ಲ, ಅದು ಕಷ್ಟ. ಆದರೆ ಸಿನಿಮಾ ಯಾವ ಥರ ಇರಬೇಕು ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ ನೀಡಬೇಕು, ಒಂದು ಸ್ಫೂರ್ತಿ ಆಗಬೇಕು, ಮತ್ತು ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗಬೇಕು ಹಲವಾರು ಯುವಕರಲ್ಲಿ ಇವತ್ತು. ಯಾಕಂದರೆ ಒಂದು ದೊಡ್ಡ ಮಾಧ್ಯಮ ಇದು, ಒಂದು ಇನ್ಫ್ಲುಯೆನ್ಸ್ ಮಾಡೋವಂಥ ಮಾಧ್ಯಮ. ಸೊ ಈ ಮೂಲಕ ಒಂದು ಹಲವಾರು ಯುವಕರಿಗೆ ಸ್ಫೂರ್ತಿ ನೀಡುವಂಥ ಒಂದು ಸಿನಿಮಾ ಇದು. ಮತ್ತು ಇಬ್ಬರು ಯುವಕರಿದ್ದಾರೆ, ಅದ್ಭುತವಾದ ಪ್ರತಿಭಾವಂತ ಯುವಕರು, ಸಾನ್ಯಾ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್. ಮತ್ತು ಅವ್ರ ಜೊತೆಗೆ ಒಂದು ದೊಡ್ಡ ತಂಡ ಇದೆ. ಅವರ ತಂಡದ ಮೂಲಕ ಒಂದು ಈ ಯುವಕರಿಗೆ ಸ್ಫೂರ್ತಿ ನೀಡಲಿ ಅನ್ನೋದು ನನ್ನದು ಒಂದು ಆಸೆ ಅಷ್ಟೆ. ಸೊ ನೀವು ಅವ್ರಿಗೆ ಆಲ್ರೆಡಿ ಲೈಫ್ ಕೊಟ್ಟಿದ್ದೀರಾ, ಸಿನಿಮಾ ಲೈಫ್ ಕೊಡ್ತಾ ಇದ್ದೀರಾ, ಕೊನೆಯದಾಗಿ ನಮ್ಮ ಪವರ್ ಟಿವಿ ಥ್ರೂ ಏನು ಒಂದು ಟಿಪ್ಸ್ ಕೊಡೋಕ್ಕೆ ಬಯಸ್ತೀರಾ? ಸೊ ಆ್ಯಸ್ ಅ ಹೀರೋ ಆಗಿ ಬರ್ತಾ ಇದ್ದಾರೆ ಹಾಗಾಗಿ. ಇಲ್ಲ, ಲೈಫ್ ಕೊಡೋದಕ್ಕಿಂತ ಅವನೇ ಒಂದು ಲೈಫನ್ನು ಕಂಡುಕೊಂಡಿದ್ದಾನೆ. ಯಾಕೆಂತಂದರೆ ಅವನಿಗೆ ನೆಟ್ಫ್ಲಿಕ್ಸ್ ಮೂಲಕ ಒಂದು ಇಂಗ್ಲೀಷ್ ಸಿನಿಮಾ ಮೂಲಕ ಒಂದು ಅವಕಾಶ ಸಿಕ್ತು. ಈಗೆರಡು ಅವಕಾಶ ಆಗಲೇ ಸಿಕ್ಕಿದೆ. ನೆಕ್ಸ್ಟ್ ವೀಕ್ ಇನ್ನೊಂದು ಸಿನಿಮಾ ಸೈನ್ ಮಾಡ್ತಾನೆ. ಅವನು ಶ್ರಮ ಅಷ್ಟೇ ಇದು, ಅವನು ಹಾರ್ಡ್ ವರ್ಕು. ಯಾಕೆಂತಂದರೆ ನಾನು ಯುವಕರಲ್ಲಿ ನೋಡಿದ್ದೀನಿ, ಒಂದು ವೇದಿಕೆಗೋಸ್ಕರ ಒಂದು ಅವಕಾಶಕ್ಕೋಸ್ಕರ ಶ್ರಮ ಪಡ್ತಾನೇ ಇರ್ತಾರೆ ಪ್ರತಿಯೊಬ್ಬರು. ನಾಳೆ ಏನು ಗೊತ್ತಿಲ್ಲ, ಭವಿಷ್ಯ ಗೊತ್ತಿಲ್ಲ. ಅದರಲ್ಲಿ ಆ ಥರ ಹಲವಾರು ಯುವಕರಲ್ಲಿ ಇವನು ಒಬ್ಬನು ಅಂತ ಹೇಳಿದೆ ಮುಂಚೆನೆ. ಆ ಥರ ಅವ್ರಿಗೆ ಅವರೇ ದಾರಿ ಕಂಡ್ಕೊಳ್ತಾರೆ. ನಾನು ಸಿನಿಮಾನ ಮಾಡ್ತಾ ಇದ್ದೆ, ಒಂದು ಕಾಕತಾಳಿ ಆಡಿಷನ್ ಮಾಡಿದ್ದೀನಿ, ಯುವಕರಿದ್ದಾರೆ, ಇವನು ಅದರಲ್ಲಿ ಹೆಸರು ಮಾಡಬೇಕು, ಶ್ರಮ ಪಡಬೇಕು, ಕೆಲಸ ಮಾಡಬೇಕು, ಯಶಸ್ಸನ್ನು ಗಳಿಸ್ಬೇಕು. ಅದು ಅವನು ಬಿಟ್ಟಿದ್ದು ದಾರಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ನಿಮ್ಮ ಮತ್ತೆ ನಿರ್ದೇಶನಕ್ಕೆ ಬಂದಿದ್ದು ಖುಷಿಯ ವಿಚಾರ. ಒಳ್ಳೆಯದಾಗಲಿ, ಮಗನ ಹೀರೋ ಆಗಿ ಲಾಂಚ್ ಮಾಡಿ, ಮತ್ತಷ್ಟು ಸಿನಿಮಾಗಳಲ್ಲಿ ನಿಮ್ಮ ಮಗ ಮಿಂಚುವಂಗಾಗಲಿ. ಇದಿಷ್ಟು ನಿರ್ದೇಶಕ ಕಮ್ ನಿರ್ಮಾಪಕರು ಆಗಿರ್ತಕ್ಕಂಥ ಇಂದ್ರಜಿತ್ ಲಂಕೇಶ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.